ಇತ್ತೀಚೆಗೆ ನಿಧನ ಹೊಂದಿದ ಸಚಿವರಾದ ಉಮೇಶ್ ಕತ್ತಿ, ಎಂ ರಘುಪತಿ ಸೇರಿದಂತೆ ಹಲವು ಗಣ್ಯರಿಗೆ ವಿಧಾನ ಪರಿಷತ್ತಿನಲ್ಲಿ ಸಂತಾಪ ನಿರ್ಣಯ ಮಂಡಿಸಲಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ರಘುನಾಥರಾವ್ ಮಲ್ಕಾಪುರೆ ಇತ್ತೀಚೆಗೆ ನಿಧನರಾದ ಸಚಿವ ಉಮೇಶ್ ಕತ್ತಿ, ಸಚಿವ ಎಂ ರಘುಪತಿ, ವಿಧಾನ ಪರಿಷತ್ತಿನ ಮಾಜಿ ಶಾಸಕ ಎಂಟಿ ರಮೇಶ್ ಸೇರಿದಂತೆ ಹಲವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದರು. ಬಳಿಕ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಉಮೇಶ್ ಕತ್ತಿ ಅವರ ನಿಧನ ರಾಜ್ಯಕ್ಕೆ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ವ್ಯಕ್ತಿತ್ವ, ಸಾಧನೆ, ಜೀವನ ಶೈಲಿ ಹಾಗೂ ಜನಪರ ಕಾಳಜಿಯ ಆಡಳಿತ ವೈಖರಿ ಅನುಕರಣೀಯ ಎಂದು ಸ್ಮರಿಸಿದರು. ಉಮೇಶ್ ಕತ್ತಿ ವಿಧಾನಸಭೆ ಶಾಸಕರು ಹಾಗೂ ಸಚಿವರಾದ ಉಮೇಶ್ ಕತ್ತಿಯವರು ದಿನಾಂಕ 6/9/2022 ನಿಧನ ಹೊಂದಿದ್ದಾರೆ. 1961 ಮಾರ್ಚ್ 14 ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಕಲಾಟ್ ಗ್ರಾಮದಲ್ಲಿ ಜನಿಸಿದ ಶ್ರೀಯುತರು ಬಿಎ ಪದವಿಯನ್ನು ಪಡೆದಿರುತ್ತಾರೆ. ತಮ್ಮ 25ನೇ ವಯಸ್ಸಿನಲ್ಲಿ 1985ರಲ್ಲಿ ರಾಜಕೀಯ ಪ್ರವೇಶಿಸಿದ್ದು 8ನೇ ವಿಧಾನಸಭೆಯಿಂದ 11ನೇ ವಿಧಾನಸಭೆಯವರೆಗೆ ಹಾಗೂ 13ನೇ ವಿಧಾನಸಭೆಯಿಂದ 15ನೇ ವಿಧಾನಸಭೆಯವರೆಗೆ ಒಟ್ಟು 7 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ ಸೇವೆ ಸಲ್ಲಿದ್ದು ಶ್ರೀಯುತರು ಸಕ್ಕರೆ, ಲೋಕೋಪಯೋಗಿ, ತೋಟಗಾರಿಕೆ, ಬಂದಿಖಾನೆ ಹಾಗೂ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸುಮಾರು 61 ವರ್ಷದ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಉಮೇಶ್ ಕತ್ತಿ ಅವರ ನಿಧನ ರಾಜ್ಯಕ್ಕೆ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ವ್ಯಕ್ತಿತ್ವ, ಸಾಧನೆ, ಜೀವನ ಶೈಲಿ ಹಾಗೂ ಜನಪರ ಕಾಳಜಿಯ ಆಡಳಿತ ವೈಖರಿ ಅನುಕರಣೀಯ ಎಂದು ಸ್ಮರಿಸಿದರು. ಒಂದು ವಿಶಿಷ್ಟತೆ ಏನಂದ್ರೆ ಅವರು 8 ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. 1985, 1989, 1994, 2004, 2009, 2013, 2018 ಹೀಗೆ 8 ಬಾರಿ ಶಾಸಕರಿಗೆ ಆಯ್ಕೆ ಆಗ್ತಾರೆ. ಒಂದು ಸರ್ತಿ ಸೋಲ್ತಾರೆ. ಒಟ್ಟಿಗೆ 9 ಸಾರಿ ಚುನಾವಣೆ ಸ್ಪರ್ಧೆ ಮಾಡಿ 8 ಸಾರಿ ಗೆದ್ದು 4 ಸಾರಿ ಸಚಿವರಾಗಿರುವಂಥದ್ದು ಒಂದು ಬಹುದೊಡ್ಡ ದಾಖಲೆ ಅಂತ ನನಗನ್ಸುತ್ತೆ. ಅವರ ಒಟ್ಟು ಸಾರ್ವಜನಿಕ ಜೀವನದ ನಡವಳಿಕೆಗಳು, ವಿಚಾರಗಳು, ಅವರ ಶ್ರಮ, ಅವರ ಸಂಘಟನೆ ಮತ್ತು ಎಲ್ಲರ ಜೊತೆಯಲ್ಲಿ ಅವರ ವಿಶ್ವಾಸಾರ್ಹವಾದಂಥ ಮಾತು ಇವೆಲ್ಲವೂ ಕೂಡ ನಮಗೆ ಬದುಕಿನದಕ್ಕೂ ನೆನಪಿಳಿಯುವಂತ ಘಟನೆಗಳಾಗಿದ್ದವು. ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಉಮೇಶ್ ಕತ್ತಿ ಅವರ ಒಡನಾಟ ಹಾಗೂ ಅಧಿಕಾರಾವಧಿಯಲ್ಲಿ ಕೈಗೊಂಡ ಕಾರ್ಯಗಳನ್ನು ಶ್ಲಾಘಿಸಿದರು. ಹತ್ತಿರ ಗೆಳೆಯನಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರು ಮೊನ್ನೆ ನಿಧನಾದಂಥ ಸಂದರ್ಭದಲ್ಲಿ ಆ ಸಂದರ್ಭವನ್ನು ನೆನೆಸ್ಕೊಂಡ್ರೆ ನಮಗೆ ಇವತ್ತು ಕೂಡ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ಸಂದರ್ಭ. ಪರಿಷತ್ನ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್, ಉಮೇಶ್ ಕತ್ತಿ ಅವರು ಜಾತಿ ಮತ ಮೀರಿದ ಜನಪರ ರಾಜಕಾರಣಿಯಾಗಿದ್ದರು. ಅವರ ಅಕಾಲಿಕ ಮರಣ ಬೆಳಗಾವಿ ಜಿಲ್ಲೆ ಸೇರಿದಂತೆ ರಾಜ್ಯಕ್ಕೆ ಭರಿಸಲಾರದ ನಷ್ಟ ಉಂಟು ಮಾಡಿದೆ ಎಂದರು. ಸಹ ದಕ್ಷಿಣ ಕರ್ನಾಟಕದಲ್ಲಿ ಇರತಕ್ಕಂಥವ್ರಿಗೆ ಬಹಳ ಸಿಗುತ್ತೆ, ಉತ್ತರ ಕರ್ನಾಟಕದಲ್ಲಿ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಸಹಕಾರಿ ಬ್ಯಾಂಕ್ಗಳನ್ನೆಲ್ಲ ಸ್ಥಾಪನೆ ಮಾಡಿ ಅದರ ಮೂಲಕ ಯುವಕರಿಗೆ ಬಹಳಷ್ಟು ಅವಕಾಶಗಳನ್ನು ಸಹ ತಂದುಕೊಟ್ಟಿದೆ. ಬಸವರಾಜ ಹೊರಟ್ಟಿ ಸೇರಿದಂತೆ ಅನೇಕ ಸದಸ್ಯರು ಅಗಲಿದ ಗಣ್ಯರ ಗುಣಗಾನ ಮಾಡಿದರು. ಇಡೀ ರಾಜ್ಯದಲ್ಲಿ ನಾವು ಇಲ್ಲಿ ಪ್ರವಾಸವನ್ನು ಮಾಡ್ತಂತ ಹೇಳಿದ್ರು. ಅರಣ್ಯ ನಂತರ ಮೌನಾಚರಣೆಯ ಬಳಿಕ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು.